ಆನೇಕಲ್ ತಾಲೂಕಿನ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸ್ ಅಲಿಯಾಸ್ ಬುಡುಗಪ್ಪ ರವರು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು 30 ಸ್ಥಾನಗಳಿದ್ದು ಅದರಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿ ಶ್ರೀನಿವಾಸ್ ಅಲಿಯಾಸ್ ಬುಡುಗಪ್ಪ ರವರು 70 ಮತಗಳನ್ನು ಪಡೆದು ಭರ್ಜರಿ ಗೆಲುವು ಸಾಧಿಸಿದ್ದಾರೆ. ಇನ್ನು ಇದೇ ಸಂದರ್ಭದಲ್ಲಿ ಶಾಸಕ ಬಿ ಶಿವಣ್ಣ, ವಿಧಾನ ಪರಿಷತ್ ಮಾಜಿ ಸದಸ್ಯ ಸಿಆರ್ ಮನೋಹರ್, ಕಾಂಗ್ರೆಸ್ ಮುಖಂಡರಾದ ಸದ್ದಾಂ, ಸರ್ಜಾಪುರ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ಸದಸ್ಯ ಸರ್ಜಾಪುರ ಶ್ರೀನಿವಾಸ್ ಸೇರಿದಂತೆ ಸರ್ಜಾಪುರ ಗ್ರಾಮ ಪಂಚಾಯಿತಿ ಸದಸ್ಯರು ಮತ್ತು ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸರ್ಜಾಪುರ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷ ಶ್ರೀನಿವಾಸ್ ಅಲಿಯಾಸ್ ಬುಡುಗಪ್ಪರವರಿಗೆ ಅಭಿನಂದನೆ ಸಲ್ಲಿಸಿದರು. ಎರಡನೇ ಅವಧಿಯಲ್ಲಿ ಅಂದರೆ ಮೊದಲನೇ ಅವಧಿಯಲ್ಲಿ ನಮ್ಮ ಅಧ್ಯಕ್ಷರು ಶ್ರೀನಿವಾಸರಿದ್ದರು, ಮತ್ತು ಅವರು ರಾಜೀನಾಮೆ ಆದಮೇಲೆ ನಮ್ಮ ಶ್ರೀನಿವಾಸ್ ಬುಡುಗಪ್ಪ ಇವತ್ತು ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ. ಅವರಿಗೆ ನಾನು ನಮ್ಮ ಪಕ್ಷದ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಒಂದು ಅಭಿವೃದ್ಧಿ ಕೆಲಸಗಳು ಎಲ್ಲ ನಮ್ಮ ಗೌರವಾನ್ವಿತ ಸದಸ್ಯರುಗಳು ಎಲ್ಲರೂ ಕೂಡ ಸೇರಿ ಇಲ್ಲಿ ಒಟ್ಟಾರೆಯಾಗಿ 20 ಮತಗಳು ಬಂದಿದ್ದಾವೆ. ಅದರಲ್ಲಿ ಬೇರೆ ಬೇರೆ ಪಕ್ಷದವರು ಕೂಡ ಮತ ಹಾಕಿದ್ದಾರೆ. ಇವತ್ತು ಪಕ್ಷಾತೀತವಾಗಿ ನಮ್ಮ ಶ್ರೀನಿವಾಸ ಅವರನ್ನ ಇವತ್ತು ಎರಡನೇ ಅವಧಿಗೆ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ. ಏನಿವತ್ತು ಸದಸ್ಯಗಳು ಅವ್ರ ಮೇಲೆ ಗೌರವ ಇಟ್ಟು ಮತವನ್ನು ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸವನ್ನು ಶ್ರೀನಿವಾಸರವರು ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಅವರಿಗೆ ಬೆನ್ನೆಲುಬಾಗಿ ನಾವು ಇದ್ದು ಈ ಸರ್ಜಾಪುರ ಗ್ರಾಮ ಪಂಚಾಯತಿನ ಅಭಿವೃದ್ಧಿ ಪದ್ಧತಿ ತಗೊಳ್ಳುವಂಥ ಕೆಲಸವನ್ನು ಮಾಡ್ತೇವೆ. ಈಗಾಗಲೇ ನಮ್ಮ ಸರ್ಜಾಪುರ ಒಂದೇ ಗ್ರಾಮ ಪಂಚಾಯತಿಗೇ ಕನಿಷ್ಠ ಪಕ್ಷ ಒಂದು 5-6 ಕೋಟಿ ರೂಪಾಯಿ ಅನುದಾನವನ್ನು ಒದಗಿಸಿ ಕೆಲಸಗಳಾಗಿದ್ದಾವೆ. ಇನ್ನೂ ಕೂಡ ಅವ್ರಿಗೆ ಬೇಕಾಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು, ಗ್ರಾಮಗಳಿಗೆ ಬೇಕಾಗಿರ್ತಕ್ಕಂಥ ಮತ್ತು ಗ್ರಾಮ ಪಂಚಾಯತಿ ಸದಸ್ಯ ಸೂಚಿಸುವಂಥ ಕೆಲಸಗಳನ್ನು ಮಾಡುವಂಥದಕ್ಕೆ ಹೆಚ್ಚಿನ ಒತ್ತನ್ನು ಕೊಟ್ಟು ಈ ಒಂದು ಗ್ರಾಮ ಪಂಚಾಯತಿಯನ್ನು ಒಂದು ಮಾದರಿ ಗ್ರಾಮ ಪಂಚಾಯತಿಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಂತೇಳಿ ಸಂದರ್ಭದಲ್ಲಿ ಹೇಳಿ ಅವರಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇದರ ಜೊತೆಯಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ನಮ್ಮ ಮಾಜಿ ವಿಧಾನ ಪರಿಷತ್ ಸದಸ್ಯರಾದಂಥ ಮನೋಹರ್ ಅವರು, ಮತ್ತು ಅದೇ ರೀತಿ ಕೃಷ್ಣಪ್ಪನವರು, ನಮ್ಮ ಮಂಜೇಗೌಡರು, ಸದ್ದಾಮರು, ಶ್ರೀನಿವಾಸರವರು, ಮತ್ತು ಜಗದೀಶ್ ಅವರು, ಮತ್ತು ನಮ್ಮ ಇವರು ನವೀನ್ರವರು, ನಮ್ಮ ಯಾರು ಶ್ರೀಧರ್ ಅವರು, ಮನೋಹರ್ ಮತ್ತು ಎಲ್ಲ ಮುಖಂಡರುಗಳು, ಕೃಷ್ಣಪ್ಪನವರು ಎಲ್ಲರೂ ಕೂಡ ಎಲ್ಲ ಮುಖಂಡರುಗಳು ಕೂಡ ಸೇರಿ ಇವತ್ತು ಈ ಒಂದು ಗ್ರಾಮ ಪಂಚಾಯತಿ ಅಧ್ಯಕ್ಷ ಆಗಲಿಕ್ಕೆ ಕಾರಣಕರ್ತರಾಗಿದ್ದಾರೆ. ಇದಕ್ಕೆ ಪರೋಕ್ಷವಾಗಿ ಚಂದ್ರಶೇಖರ್ ಇವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ಕೊಟ್ಟಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಮುಖಂಡರುಗಳಿಗೆ, ಮತ್ತು ವಿಶೇಷವಾಗಿ ನಮ್ಮ ಗ್ರಾಮ ಪಂಚಾಯತಿ ವೋಟ್ ಹಾಕಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ನಿರೀಕ್ಷಿತ ಒಂದು ಫಲಿತಾಂಶ ಇವತ್ತು ಬಂದಿದೆ. ನಮ್ಮ ಇದು ಶ್ರೀನಿವಾಸ್ ಅವರು ಇದು ಮುಂದೆ ಇದಕ್ಕಿಂತ ಹಿಂದೆ ಶ್ರೀನಿವಾಸ್ ಅವರು ಚೇರ್ಮನ್ ಆಗಿದ್ದರು. ಅದು ಮತ್ತು ನಾವೇನು ಶಾಸಕರು ಮತ್ತು ನಾವೆಲ್ಲ ಹಿರಿಯ ಮುಖಂಡರು ಸದ್ದಾಮು ನಾವೆಲ್ಲ ಮಾತಾಡಿ ಟರ್ಮ್ಸ್ ಮಾತಾಡಿದ್ವಿ. ಅದ್ರ ಪ್ರಕಾರ ಈಗ ಅವರು ರಾಜೀನಾಮೆ ಕೊಟ್ಟು ಮತ್ತು ಈಗ ಬುಡುಗಪ್ಪ ಶ್ರೀನಿವಾಸ್ ಅಲಿಯಾಸ್ ಬುಡುಗಪ್ಪ ಅವರು ಇವತ್ತು ಸರ್ಜಾಪುರ ಒಂದು ಪ್ರತಿಷ್ಠಿತ ಹೋಬ್ಳಿನಲ್ಲಿ ಚೇರ್ಮನ್ ಆಗಿ ಇವತ್ತು ಎಲೆಕ್ಟ್ ಆಗಿದ್ದಾರೆ. ಇದೆಲ್ಲ ಒಂದು
ಎಲ್ಲರ ಎಫರ್ಟ್ಸ್ ಅಂತ ಹೇಳ್ಬೋದು. ಮತ್ತು ಈ ಇವತ್ತು ಬುಡ್ಗಪ್ಪನಿಗೇನು ಎಲ್ಲ ಮೆಂಬರ್ಸ್ ಇವತ್ತು ವೋಟ್ ಹಾಕಿದ್ದಾರೆ ಅವರೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೇವೆ. ಮತ್ತು ನಮ್ಮ ಶಾಸಕರು ಕೂಡ ಈ ಒಂದು ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂಥ ಒಂದು ಕೆಲಸಗಳು, ಆ ಮೆಂಬರ್ಗಳಿಗೆ ಆ ವಾರ್ಡ್ಗಳಲ್ಲಿ ಅವ್ರಿಗೆ ಕೊಟ್ಟಿರ್ತಕ್ಕಂಥ ಒಂದು ಕಾಮಗಾರಿಗಳಿರ್ಬೋದು, ಅವ್ರು ಮಾಡಿರ್ತಕ್ಕಂಥ ಕೆಲಸದ ಒಂದು ಪ್ರತಿಫಲ ಇವತ್ತು ನಮ್ಮ ಸರ್ಜಾಪುರ ಒಂದು ಪಂಚಾಯಿತಿ ನೀಡೋಕ್ಕೆ ಸಾಧ್ಯ ಆಯಿತು. ಯಾಕೆಂದರೆ ಇವತ್ತು ನೀವು ನೋಡ್ತಾ ಇದ್ರಿ, ಎದುರಾಳಿಗಳು ಇವತ್ತು ಒಂದೊಂದು ಮನೆಗೆ ಎತ್ಕೊಂಡೋಗಿ ಲಕ್ಷಾಂತರ ರೂಪಾಯಿ ಇಟ್ಟರೂ ಕೂಡ ಮೆಂಬರ್ಗಳು ಯಾರೂ ದುಡ್ಡಿಗೆ ಈಲ್ಡ್ ಆಗಲಿಲ್ಲ. ಇಂಥ ಒಂದು ಒಗ್ಗಟ್ಟಿನ ಒಂದು ಮಂತ್ರ ಇವತ್ತು ನಮ್ಮ ಮೆಂಬರ್ಗಳಲ್ಲಿ ವಿಶ್ವಾಸವಾಗಿದ್ದಾರೆ. ನಮ್ಮ ಶಾಸಕರ ಜೊತೆ ಪ್ರತಿಯೊಬ್ಬರು ಇವತ್ತು ವಿಶ್ವಾಸವಾಗಿರ್ತಕ್ಕಂಥದ್ದು ಏನಕ್ಕೆ ಅಂದರೆ ಅವ್ರ ಕಷ್ಟ ಸುಖಗಳಿಗೆ ಅವರ ಒಂದು ವಾರ್ಡ್ಗಳಲ್ಲಿ ಕೆಲಸಗಳಿರ್ಬೋದು, ಅವ್ರಿಗೆ ಏನು ಅನುದಾನಗಳು ಕೊಡ್ಬೋದು ಅದನ್ನೆಲ್ಲ ಕೊಟ್ಟು ಅವ್ರು ಮಾಡಿರ್ತಕ್ಕಂಥ ಒಂದು ಅಭಿವೃದ್ಧಿ ಇವತ್ತು ಇಂಥ ಒಂದು ಫಲಿತಾಂಶಗಳ ಕೊಡ್ತವೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಒಂದು ಪಂಚಾಯಿತಿ ಸಕ್ಸಸ್ ಆಗಬೇಕಾದ್ರೆ ತುಂಬ ಎಫರ್ಟ್ಸ್ ಮಾಡಿರ್ತಕ್ಕಂಥದ್ದು ನಮ್ಮ ಸದ್ದಮ್ ಅವರು ಮತ್ತು ಸಹೋದರರಾದಂಥ ನವೀನ್ ಅವರು, ನಮ್ಮ ಮಾಜಿ ಅಧ್ಯಕ್ಷರಾದಂಥ ಶ್ರೀನಿವಾಸ್ ಅವರು, ಮಂಜೇಗೌಡರು, ಪ್ರತಿಯೊಬ್ಬರು, ನಮ್ಮ ಪ್ರತಾಪ್ ಸಿಂಗ್ ಅವರು ಎಲ್ಲರೂ ಸೇರಿ ಇವತ್ತು ವೆಂಕಟೇಶ್ ಅವರು ಕೂಡ, ಅವರು ಕೂಡ ಸೀನಿಯರ್ ಮೆಂಬರ್ ಇದ್ದಾರೆ, ಅವರು ಎಲ್ಲ ಸೇರಿ ಇವತ್ತು ಈ ಒಂದು ಸಕ್ಸಸ್ಗೆ ಕಾರಣ ಆಯಿತು. ಇದೇ ರೀತಿ ನಮ್ಮ ಪಂಚಾಯಿತಿ ಮುಂದಿನ ದಿನಗಳಲ್ಲೂ ಕೂಡ ಒಂದು ಕಾಂಗ್ರೆಸ್ ಭದ್ರಕೋಟೆ ಹೇಳಬೇಕು ಅಂದರೆ ಇದು ಕಾಂಗ್ರೆಸ್ ಭದ್ರಕೋಟೆ. ಆವತ್ತಿಂದ ಕಾರಣಾರ್ಥಗಳಿಂದ ಸ್ವಲ್ಪ ವ್ಯತ್ಯಾಸಗಳಾಗಿತ್ತು, ಈಗ ಮತ್ತೆ ಆ ವೈಭವ ಮರುಕಳಿಸಿದೆ. ನಮಗೆ ಮುಂದಿನ ಒಂದು ದಿಕ್ಸೂಚಿ ಅಂತ ನಮಗೆ ಇವತ್ತು ಕಾಣಿಸ್ತಾ ಇದೆ. ಇದೇ ರೀತಿ ನಮ್ಮ ಪಂಚಾಯಿತಿ ಅಭಿವೃದ್ಧಿ ಮಾಡಲಿಕ್ಕೆ ಬುಡ್ಗಪ್ಪ ಅವ್ರಿಗೂ ಅಭಿನಂದನೆಗಳು, ಮತ್ತು ಒಂದು ಕಾಂಗ್ರೆಸ್ ಹೇಳ್ತಾ ಅವರು ಕೂಡ ಈ ಒಂದು ಊರನ್ನ ಅಭಿವೃದ್ಧಿಪಡಿಸೋದಕ್ಕೆ ಶ್ರಮ ವಹಿಸಬೇಕು, ಮತ್ತು ಶಾಸಕರ ಒಂದು ಬೆಂಬಲನ ಪಡ್ಕೊಂಡು ಈ ಇನ್ನೂ ಹೆಚ್ಚಿನ ಅನುದಾನಗಳು ತಂದು ಸರ್ಜಾಪುರ ಒಂದು ಟೌನ್ನ ಅಭಿವೃದ್ಧಿಪಡಿಸಬೇಕು ಅಂತ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಎರಡನೇ ಅವಧಿಗೆ ಇವತ್ತು ನಡೆದಂಥ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಚುನಾವಣೆಯಲ್ಲಿ ಇವತ್ತು ಕಾಂಗ್ರೆಸ್ ಪರವಾಗಿ ಅಭ್ಯರ್ಥಿಯಾದಂಥ ಶ್ರೀನಿವಾಸ್ ಅಲಿಯಾಸ್ ಬುಡ್ಗಪ್ಪನವ್ರಿಗೆ ಇವತ್ತು ಸರ್ಜಾಪುರ ಗ್ರಾಮ ಪಂಚಾಯಿತಿಯಲ್ಲಿ 30 ಸದಸ್ಯರುಗಳ ಬೆಂಬಲ ಇರ್ತಂತಿರೋಂಥ ಪಂಚಾಯಿತಿನಲ್ಲಿ 20 ಸದಸ್ಯರುಗಳು ಏನು ಶ್ರೀನಿವಾಸ್ ಅವರನ್ನು ಕಾಂಗ್ರೆಸ್ ಪರವಾಗಿ ನಿಲ್ಲಿಸಿ ಅಧ್ಯಕ್ಷರಿಗೆ ಇವತ್ತು ಭಾಳ ವಿಜೃಂಭಣೆಯಿಂದ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಗ್ರಾಮ ಪಂಚಾಯಿತಿಯ ಸದಸ್ಯರುಗಳಿಗೆ ಮೊದಲಿಗೆ ನಾನು ಕೃತಜ್ಞತೆಗಳನ್ನು ತಿಳಿಸ್ತೀನಿ. ಅದೇ ರೀತಿ ಏನು ಇವತ್ತು ಹೋದ ಬಾರಿ ನಮಗೆ 18 ಮತಗಳನ್ನು ಪಡೆದಿದ್ವಿ, 19 ಮತಗಳು ಪಡೆದಿದ್ವಿ. ಈ ಬಾರಿ ಇನ್ನೂ ಒಂದು ಮತವನ್ನು ಹೆಚ್ಚಾಗಿ ಪಡ್ಕೊಂಡು ಇವತ್ತು ಏನು ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ನೋಡಿ ಕೆಲವೊಂದು ಸದಸ್ಯರುಗಳು ನಮ್ಮನ್ನು ಬೆಂಬಲ ನೀಡಿದ್ದಾರೆ, ಅವ್ರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಮತ್ತು ನಮ್ಮ ಗ್ರಾಮ ಪಂಚಾಯಿತಿನಲ್ಲಿ ಏನು ಮುಂಚೂಣಿಯಲ್ಲಿರುವಂಥ ಅಧ್ಯಕ್ಷರು ಈಗ ಏನು ಮಾಜಿ ಆಗಿದ್ದಾರೆ, ಅವರೇ ನೇತೃತ್ವ ತಗೊಂಡು ಇವತ್ತು ಈ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷತೆಯನ್ನು ಇವತ್ತು ವಹಿಸ್ಕೊಂಡು ಇವತ್ತು ಜಯಶೀಲರಾಗಿ ಮಾಡಿದ್ದಾರೆ, ಅವ್ರಿಗೂ ಇವತ್ತು ಧನ್ಯವಾದಗಳನ್ನು ತಿಳಿಸ್ತೀನಿ. ಅದೇ ರೀತಿ ನವೀನ್ ಅವರು ಬಾಬಾ ನಮ್ಮ JDSಯಿಂದ ಬಂದು 6 ಜನಗಳನ್ನು ಕರ್ಕೊಂಬಂದು ಇವತ್ತು ಬೆಂಬಲ ಕೊಟ್ಟು ಇವತ್ತು ಏನಾದರೂ ಸರ್ಜಾಪುರದಲ್ಲಿ ಈ ಕಾಂಗ್ರೆಸ್ ಅಭ್ಯರ್ಥಿ ಅಧ್ಯಕ್ಷರ ಅಭ್ಯರ್ಥಿ ಆಗಬೇಕಂದ್ರೆ ಮೂಲ ಕಾರಣ ನವೀನು ಮತ್ತು ಭರತ್ತು ಶ್ರೀನಿವಾಸು ಮತ್ತು ಸುನೀತಾ ಉಪಾಧ್ಯಕ್ಷರಾದಂಥ ಸುನೀತಾ ಅವರು ಮಮತಾ ಇವರೆಲ್ಲರೂ ನಮ್ಮ ಶ್ರೀನಿವಾಸು ಶಿವಕುಮಾರು ಇವರೆಲ್ಲನೂ ನಮ್ಮ ಬೆಂಬಲಿಸಿದ್ದಕ್ಕೆ ಚಂದ್ರಕಲಾ ಇವರೆಲ್ಲ ಬೆಂಬಲಿಸಿದ್ದಕ್ಕೆ ನಮಗೆ ಏನು ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಇವತ್ತು ಬಹಳ ವಿಜೃಂಭಣೆಯಿಂದ ಜಯಿಸಿದ್ದೀವಿ. ಅವರಿಗೆ ಮೊದಲಿಗೆ ಇನ್ನೊಂದು ಬಾರಿ ನಾನು ಧನ್ಯವಾದಗಳು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಇವತ್ತು ಏನು ಸರ್ಜಾಪುರ ಅಭಿವೃದ್ಧಿ ಹೊಂದ್ತಾ ಇದೆ, ಸರ್ಜಾಪುರ ಯಾರಿಂದ ಅಭಿವೃದ್ಧಿ ಹೊಂದ್ತಾ ಇದೆ ಅಂದರೆ ಇವತ್ತು ಸರ್ಜಾಪುರ ಗ್ರಾಮ MLA ಅನುದಾನದಲ್ಲಿ ಇವತ್ತು ತಗೊಂಬಂದು ಸುಮಾರು ಒಂದು 5-6 ಕೋಟಿಗಳ MP ಕೋಟಾನ ತಗೊಂಬಂದು ಇವತ್ತು ಅಭಿವೃದ್ಧಿಪಡಿಸಿದ್ದಕ್ಕೆ ನಮಗೆ ಇವತ್ತು ಬೆಂಬಲ ನೀಡಿದ್ದಾರೆ. ಬೆಂಬಲ ನೀಡಿದ್ದಕ್ಕೆ ಎಲ್ರಿಗೂ ನಾನು ಧನ್ಯವಾದಗಳು ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ್, ಜೈ ಕಾಂಗ್ರೆಸ್. ಏನು ಈ ದಿನ
15/7/2022 ಅಂದು ಅಧ್ಯಕ್ಷರ ಚುನಾವಣೆ, ಅಂದರೆ ನಾನೇ ಅಧ್ಯಕ್ಷನಾಗಿದ್ದಾಗ ರಾಜೀನಾಮೆ ಕೊಟ್ಟಿದ್ದೆ. ಹಾಗೆ ನಮ್ಮ ಸದಾಮಣ್ಣ ಅವರ ನೇತೃತ್ವದಲ್ಲಿ ಎಲೆಕ್ಷನ್ನು ನಡೆದಿದೆ. ಅವರ ಆಶೀರ್ವಾದದಿಂದ ನಾವು ಎಲ್ಲ ಅಧ್ಯಕ್ಷರಾಗಿ, ಮತ್ತೊಬ್ಬ ನಾವು ಶ್ರೀನಿವಾಸ ಅಧ್ಯಕ್ಷರಾಗಿದ್ದಾರೆ. ಮುಂದಿನ ಭಾಗದಲ್ಲಿ ಇವರು ನಮ್ಮ ವೆಂಕಟೇಶ್ ಅವ್ರಿಗೂ ಅಧ್ಯಕ್ಷರು ಮಾಡ್ತೀರಿ ಅಂತ ಮಾತುಕತೆ ಆಗಿದೆ. ಮೊದಲನೇದಾಗಿ ನಾನು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ನಮ್ಮ ಎಲ್ಲ ಸದಸ್ಯರುಗಳು ಒಗ್ಗಟ್ಟಾಗಿ, ನಮ್ಮ ಹೆಣ್ಮಕ್ಳು, ಮೊದಲನೇದಾಗಿ ನಾನು ಹೆಣ್ಮಕ್ಳಿಗೆ ನಮಸ್ಕಾರ ಮಾಡ್ತೀನಿ. ಅವರು ಪಾಪ ಯಾವುದೇ ಒಂದು ಆಶ್ವಾಸನೆಗಳಿಗೆ ಕಿವಿ ಕೊಡ್ದಿರೆ, ಏನು 15 ಲಕ್ಷ 20 ಲಕ್ಷ ಅಂದ್ಕೊಂಡು ಎತ್ಕೊಂಬಂದಿದ್ರು, ಅವ್ರ ಮನೆಗಳಲ್ಲಿಟ್ಟರು, ಅದ್ರಿಗೆ ಯಾವ್ದ್ರಿಗೂ ಅವರು ಜಗ್ಗದೆ ಏನು ಒಂದು ನಮಗೆ ಬೆನ್ನು ಬಾಗಿಲು ನಿಂತ್ಕೊಂಡು ಹೆಣ್ಮಕ್ಳಿಗೆ ನಾನು ಮೊದಲನೇದಾಗಿ ಅವ್ರಿಗೆ ಧನ್ಯವಾದಗಳು ಹೇಳ್ತೀನಿ. ಯಾವುದ್ರಿಗೆ ಅವರು ತಲೆ ಬಾಗ್ದಿರ, ಅವರು ಮತವನ್ನು ಹೆಚ್ಚಿನ ರೀತಿಯಲ್ಲಿ ಚಲಾಯಿಸಿದ್ದಾರೆ, ಅವ್ರಿಗೆ ನಾನು ಹೃದಯಪೂರ್ವಕ ಧನ್ಯವಾದ ಹೇಳ್ತೀನಿ. ನಮ್ಮ ಹೆಣ್ಮಕ್ಳು, ನಮ್ಮ ಸದಸ್ಯರುಗಳಿಗೆ, ಹಾಗೆ ನಮ್ಮ ಸತೀಶ್ ಅವರು ಅಷ್ಟೇ, ನಮ್ಮ ನವೀನ್ ಅವರು ಆಗಿರ್ಬೋದು, ಎಲ್ಲ ಸದಸ್ಯರುಗಳು, ನಮ್ಮ ವೆಂಕಟೇಶ್ ಅವರು, ಎಮ್ ಎಲ್ ಸಿ ಅವರು, ಕೃಷ್ಣಣ್ಣವರು, ಶಿವಣ್ಣವರು, ಬಾಬು ರೆಡ್ಡಿ ಅವರು ಆಗಿರ್ಬೋದು, ಎಲ್ಲರೂ ಶ್ರಮ ವಹಿಸಿ ಈ ದಿನ ಏನಾದರೂ ಜಯಶೀಲರಾಗಿದ್ದಂತೆ, ಎಲ್ಲರೂ ಶ್ರಮ ಇದೆ, ಒಬ್ಬರದೇ ಅಂತಲ್ಲ, ಎಲ್ಲರೂ ಶ್ರಮನ ವಹಿಸಿ ಈಗ ಜಯಶೀಲರ ಮಾಡಿದ್ದೀರಿ, ಸಾಕಷ್ಟು ಅಭಿವೃದ್ಧಿ ಕೆಲಸ ಮಾಡಿ, ಈಗ ಹೊಸ ನೂತನ ಅಧ್ಯಕ್ಷರಾಗಿದ್ದಾರೆ, ಮುಂದುವರ್ಸ್ಕೊಂಡು ಹೋಗ್ತಾರೆ ಅಭಿವೃದ್ಧಿ ಕಾರ್ಯಕ್ರಮಗಳು ಅಂತ. ಹೌದು ಸರ್, ಹೌದು, ಏನು ಅಭಿವೃದ್ಧಿ ಮಾಡಿದರೆ ಜನಗಳಿಗೆ ಎಲ್ಲ ಕಣ್ಣು ಕಾಣ್ತಾ ಇದೆ. ಆ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಅನುದಾನ ತಂದು ಎಮ್ ಎಲ್ ಅವ್ರ ಕಡೆಯಿಂದ ಆಗಿರ್ಬೋದು, ಪಂಚಾಯತಿ ಕಡೆಯೇ ಆಗಿರ್ಬೋದು, ಪಂಚಾಯತಿಯಲ್ಲಿ ಒಂದು ಆ್ಯಕ್ಷನ್ ಪ್ಲ್ಯಾನ್ ಮಾಡಿ ಇನ್ನೂ ಅಭಿವೃದ್ಧಿ ಮಾಡೋಕ್ಕೆ ನಮಗೆ ಈಗ ಏನು 20 ಜನ ಬೆಂಬಲ ನೀಡಿದ್ದಾರೆ, ಅವ್ರಿಗೆಲ್ಲರಿಗೂ ತುಂಬಿರುವುದೇ ಧನ್ಯವಾದ ಹೇಳ್ತೀನಿ. ಹಾಗೆ ಈ ನೇತೃತ್ವದಲ್ಲಿ ಯಾರ್ದು ಅತಿ ಶ್ರಮ ಅಂದರೆ ನಮ್ಮ ಸದಾಮಣ್ಣವರು. ಸತಸವಾಗಿ ಒಂದು ವಾರದಿಂದ ನಿದ್ದೆ ಕೆಟ್ಟು 4 ಗಂಟೆ 1 ಗಂಟೆ ಆಗಿರ್ಬೋದು, ಪಾಪ ಅವರು ಚೆಸ್ಟ್ ಪೇಯ್ನ್ ಅಂದ್ರೂ ಆ ನೋವಿನಲ್ಲಿನೂ ಬಂದು ಈ ಅಧ್ಯಕ್ಷರಿಗೆ ತುಂಬ ಒತ್ತಡ ಕೊಟ್ಟು ಅವರು ಈ ಇದ್ರ ಕಾರಣಕರ್ತರೆ ನಮ್ಮ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಎಸ್ ವೈ ಶುಂಬೇನವರು, ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ನು ಆಗಿ, ಆಮೇಲೆ ನಮ್ಮ ಎಮ್ ಎಲ್ ಸಿ ಆರ್ ಮನೋಹರ್ ಸರ್ ಅವರು ಅವ್ರ ನೇತೃತ್ವದಲ್ಲಿ ಎಲೆಕ್ಷನ್ ಆಗಿ, ಬಾಬಣ್ಣವರು ಆಗಿರ್ಬೋದು, ಆಮೇಲೆ ಎಸ್ ವಿ ಕೃಷ್ಣಣ್ಣ ಅವರು ಆಗಿರ್ಬೋದು, ಎಲ್ಲರೂ, ಆಮೇಲೆ ಸಿಂಗು ಪ್ರತಾಪ್ ಸಿಂಗ್ ಅವರು, ಪ್ರತಿಯೊಬ್ಬರು ಇದ್ರಿಗೆ ಎಲ್ಲ ಕೈ ಜೋಡಿಸಿ ಈ ದಿನ ನಾವು ಏನಾದರೂ ಅಧ್ಯಕ್ಷರಾಗಿ ಈಗ ಕಾಣ್ತಾ ಇದ್ದಾರೆ ಅಂದರೆ ಎಲ್ಲರೂ ಪ್ರತಿಯೊಬ್ಬರದ್ದು ಶ್ರಮ ಇದೆ. ಅವರೆಲ್ರಿಗೂ ನಾನು ತುಂಬಿರೋದು ಧನ್ಯವಾದಗಳು ಹೇಳ್ತಾ, ಮತ್ತೊಮ್ಮೆ ನಮ್ಮ ಈ ಜಯಶೀಲರ ಕಾರಣಕರ್ತರಾದಂಥ ನಮ್ಮ ಸದಾಮಣ್ಣ ಅವರು, ನವೀನ್ ಅವ್ರಿಗೆ ನಾನು ತುಂಬಿರೋದು ಧನ್ಯವಾದಗಳು ಹೇಳ್ತೀನಿ. ಹಾಗೆ ನಮ್ಮ ಸರ್ಜಾಪುರ ಗ್ರಾಮ ಪಂಚಾಯತಿಯ ಸದಸ್ಯರು, ಸದಸ್ಯರಂದರೆ ನಾವು 18-20 ಜನ ಒಂದೇ ಒಗ್ಗಟ್ಟಾಗಿ ನಮ್ಮ ಮಾವಾರದ ಸದಾಮ್ ಅವ್ರ ನೇತೃತ್ವದಲ್ಲಿ, ಹಾಗೂ ಎಮ್ ಎಲ್ ಸಿ ಸಾಹೇಬರು ಮನೋಹರಣ್ಣವರು, ನಮ್ಮ ಎಮ್ ಎಲ್ ಎ ಶಿವಣ್ಣ ಸಾಹೇಬರು ನೇತೃತ್ವದಲ್ಲಿ, ಹಾಗೂ ನಮ್ಮ ಮಾಜಿ ಜಡ್ ಪಿ ಬಾಬಣ್ಣವರು, ಇನ್ನು ಅನೇಕ ಜನ ನಾಯಕರು, ಮಂಜೇಗೌಡರಾಗ್ಬೋದು, ಆಂಜನಣ್ಣವರಾಗ್ಬೋದು, ನಮ್ಮ ಮುಗಳೂರು ಗ್ರಾಮ ಪಂಚಾಯತಿಯ ಮುಖಂಡರು ಸ್ವಾತಿಗೌಡರಾಗ್ಬೋದು, ನಮ್ಮ ಸ್ನೇಹಿತರಾದ ವಜ್ರಪ್ಪನವರು, ಎಲ್ಲರೂ ಕೈಗೂಡಿಸಿ ನಮ್ಮ ಸದಸ್ಯರನ್ನ ಅವರು ಯಾವ ಥರ ಅವ್ರಿಗೆ ಕನ್ವಿನ್ಸ್ ಮಾಡಿದಂದರೆ ನನಗೆ ರಾತ್ರಿ ಅದನ್ನು ಒಂಥರ ಮಿರಕಲ್ ಟೈಪಲ್ಲಿ ಆಯಿತು. ಅವ್ರ ಮಾತಿಗೆ ನಮ್ಮ ಸದಸ್ಯರು ಎಲ್ಲರೂ ಗೌರವ ಕೊಟ್ಟು, ಎಮ್ ಎಲ್ ಎ ಸಾಹೇಬ್ರ ಮಾತಕ್ಕಾಗಲಿ, ಮನೋರಣ್ಣವ್ರ ಮಾತಕ್ಕಾಗಲಿ, ಸದಾಮ್ ಸರ್ ಮಾತಕ್ಕಾಗಲಿ, ಎಲ್ಲರ ಮಾತಕ್ಕೂ ಗೌರವ ಕೊಟ್ಟು ನಮಗೆ ಈ ದಿನ 20 ಓಟು ಬಂದಿದೆ. 30 ಜನ ನಾವು ಸದಸ್ಯರು, ಅದರಲ್ಲಿ 20 ಜನ ಸದಸ್ಯರು ನಮಗೆ ವೋಟ್ ಮಾಡಿದ್ದಾರೆ. ಅವ್ರಿಗೆ ನಾನು ತುಂಬಿರುವುದೇದ ಅವ್ರಿಗೆ ನಮಸ್ಕಾರ ಮಾಡ್ತೀನಿ. ಯಾಕಂದರೆ ಹೆಣ್ಮಕ್ಳು ಹೆಚ್ಚಾಗಿ ಏನೇನೋ ಆಫರ್ಗಳು ಅವ್ರಿಗೆ ಆಫರ್ಗಳು, ಆಮೇಲೆ ಅವ್ರಿಗೆ ಏನೇನೋ ಅವ್ರಿಗೆ ಪಾಪ ಒಂದು ವಾರದಿಂದ ಅವ್ರಿಗೆ ಭಾರಿ ಒತ್ತಡ ಕೊಟ್ಟು ಇದು ಮಾಡಿದ್ರು. ಆದರೆ ಅವರು ದುಡ್ಡಿಗೆ ಆಸೆ ಬಿದ್ದಿಲ್ಲ, ಯಾವುದೇ ಒತ್ತಡಕ್ಕೂ ಜಗ್ಗಿಲ್ಲ. ಅವ್ರಿಗೇನು ಬರೀ ಅಭಿವೃದ್ಧಿ ಅಭಿವೃದ್ಧಿ ಅಭಿವೃದ್ಧಿ, ಸರ್ಜಾಪುರ ಗ್ರಾಮದಲ್ಲಿ ನಮ್ಮ ನಮ್ಮ ವಾರ್ಡಲ್ಲಿ ಅಭಿವೃದ್ಧಿ ಆಗಬೇಕು, ಅದೊಂದೇ ಅವ್ರದ್ದು ಅಜೆಂಡಾ ಇದ್ದು ನಮ್ಮ ನಾಯಕರ ಹತ್ರ ಎಲ್ಲರೂ ಹೇಳಿದ್ದಾರೆ. ನಮ್ಮ ನಾಯಕರು ನೆರವೇರಿಸ್ಕೊಡ್ತೀರಿ ಅಂತ ಹೇಳಿದ್ದಾರೆ. ಎಮ್ ಎಲ್ ಎ ಸಾಹೇಬರು, ಮನೋಹರಣ್ಣವರು, ಬಾಬಣ್ಣವರು, ಸದಾಮ್ ಸರ್ ಅವರು ಎಲ್ಲರೂ ನಿಮ್ಗೇನೇ ಇದ್ರೂ ಕಾಮಗಾರಿ ಬಗ್ಗೆ ಎಮ್ ಎಲ್ ಎ ಸಾಹೇಬರು ಅನುದಾನದಲ್ಲಾಗಲಿ, ಎಮ್ ಪಿ ಸಾಹೇಬರು ಅನುದಾನದಲ್ಲಾಗಲಿ ಕೊಡಿಸ್ತೀನಿ ಅಂತ ಮಾತು ಕೊಟ್ಟಿದ್ದಾರೆ. ಹಂಗಾಗಿ ನಾನು ಮೊದಲನೇದಾಗಿ ಎಲ್ಲ ಫಸ್ಟು ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ನಮಸ್ಕಾರ ಹೇಳ್ತಾ, ಹಾಗೂ ನಮ್ಮ ಊರಿನ ಮುಖಂಡರು, ನಮ್ಮ ಹಿತೈಷಿಗಳಾಗ್ಬೋದು, ಮುಖಂಡರಾಗ್ಬೋದು, ಎಲ್ಲರೂ ನಾವು ಅಧ್ಯಕ್ಷರಾಗಬೇಕಂತ ತುಂಬಾ ಒಂದು ಒಳ್ಳೆಯ ಭಾವನೆಯಲ್ಲಿ ಅವರು ಇದ್ದರು. ಊರಿನ ಜನ ಒಂದೇ ಮನಸ್ಸಲ್ಲಿ ಆ ಆಸೆ ಇವತ್ತು ನನಗೆ ಎಲ್ಲರದ್ದು ಆಶೀರ್ವಾದ ನನಗೆ ದೇವರು ಇದು ಕೊಟ್ಟಿದ್ದಾರೆ, ಆಶೀರ್ವಾದ ಮಾಡಿದ್ದಾರೆ. ಆಮೇಲೆ ನಾನು ನಂಬಿದಂಥ ದೇವರುಗಳು ಮೊದಲನೇದಾಗಿ
ನಮ್ಮ ದೇವ್ರು ನಂಬಿದಂಥ ದೇವ್ರುಗಳು ನನ್ನ ಕೈ ಬಿಟ್ಟಿಲ್ಲ. ದೇವ್ರ ಆಶೀರ್ವಾದದಲ್ಲಿ, ಆಮೇಲೆ ನಮ್ಮ ಸದಸ್ಯರ ಆಶೀರ್ವಾದದಲ್ಲಿ, ನಮ್ಮ ಮುಖಂಡರ ಆಶೀರ್ವಾದದಲ್ಲಿ ನಾನು ಸರ್ಜಾಪುರ ಗ್ರಾಮದ ಅಧ್ಯಕ್ಷನಾಗಿದ್ದೀನಿ. ಎಲ್ಲರಿಗೂ ಧನ್ಯವಾದ ಹೇಳ್ತೀನಿ. ಗ್ರಾಮ ಪಂಚಾಯತಿ ಅಧ್ಯಕ್ಷ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿ ಶ್ರೀನಿವಾಸ್ ಬುಡಗಪ್ಪ ಅವರಿಗೆ 20 ಮತಗಳನ್ನು ಕೊಟ್ಟಂತಹ ಎಲ್ಲ ಸದಸ್ಯರಿಗೂ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಈ ಒಂದು ಚುನಾವಣೆಗೆ ನಮಗೆ ಸಹಕಾರ ಕೊಟ್ಟಂತಹ ಎಲ್ಲ ಹಿರಿಯ ಮುಖಂಡರುಗಳಿಗೂ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲಿ ಬುಡಗಪ್ಪನವರ ಸಮ್ಮುಖದಲ್ಲಿ ಊರಿನ ಅಭಿವೃದ್ಧಿ ಕಡೆ ಇನ್ನೂ ಹೆಚ್ಚು ಅಭಿವೃದ್ಧಿ ಕಡೆ ಗಮನ ಹರಿಸ್ತೀವಿ ಅಂತ ಹೇಳ್ತಾ ಮತದಾನ ಕೊಟ್ಟಂಥವ್ರಿಗೆಲ್ಲರಿಗೂ ನಾನು ತುಂಬು ಹೃದಯದ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಸರ್ಜಾಪುರ ಗ್ರಾಮ ಪಂಚಾಯತಿ ಇತಿಹಾಸದಲ್ಲಿ ಕಾಂಗ್ರೆಸ್ ಪಕ್ಷ ಮೊದಲನೇ ಬಾರಿಗೆ 20 ಓಟ್ ಪಡೆದಿರತಕ್ಕಂಥ ಅತ್ಯಂತ ಶ್ರೇಷ್ಠವಾದಂಥ ಎಲ್ಲ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರಿಗೆ ಅವ್ರಿಗೆಲ್ರಿಗೂ ದೇವರು ಆರೋಗ್ಯ ಐಶ್ವರ್ಯ ಕೊಳ್ಳಿ, ಆಯುರ್ವೇದಕ್ಕೆ ಐಶ್ವರ್ಯ ಕೊಳ್ಳಿ ಅಂತ ಕೊಡ್ತಾ ಇದ್ವಿ. ಇದಕ್ಕೂ ಬೆನ್ನೆಲುಬಾಗಿ ನಿಂತಿರ್ತಕ್ಕಂಥ ನಮ್ಮ ಶಾಸಕರು ಹಾಗೂ ನಮ್ಮ MLC CR ಮನೋಹರ್ ಸರ್ ಅವರು, ನಮ್ಮ ಸದಾಮ್ ಅವರು, ಹಾಗೂ ಅತಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಉಪಾಧ್ಯಕ್ಷರು ಅವರು ಫ್ಯಾಮಿಲಿ ಸಮೇತನೇ ನಮ್ಮ ಜೊತೆಲಿ ಪಾಪ ಭಾಗವಹಿಸಿದ್ರು. ಏನೇ ಆಗಲಿ ಶತಾಯಗತ 20 ಓಟ್ ಬರಲೇಬೇಕಂತ ಪಣ ತೊಟ್ಬಿಟ್ಟಿದ್ರು. ಹಾಗೂ ನಮ್ಮ ನವೀನ್ ಅವರು, ಭರತ್ ಅವರು, ಇದು ಒಂದು ನಮಗೆ ಒಂದು ಯುಗ, ಇದು ಸರ್ಜಾಪುರ ಗ್ರಾಮ ಪಂಚಾಯತಿ ಒಂದು ಯುಗ ಅಂತಲೇ ಹೇಳಿ ಸವಾಲಾಗಿ ಸ್ವೀಕರಿಸಿ ಈಗ ಅನೇಕ ಸುಮಾರು ಇನ್ನೇನು ಎಲ್ಲ ಒಂದು ದುಡ್ಡಿನ ಬಲ ಹಣ ಬಲನೇ ಸಿಕ್ಕಾಪಟ್ಟೆ ಒಂದು ವೇದ ವಾಕ್ಯವಾಗಿಯೇ ಇದನ್ನು ಪರಿಷ್ಕರಣೆ ಮಾಡಿದರು. ಆದರೆ ಅದ್ಯಾವುದು ಕೆಲಸ ಬಂದಿಲ್ಲ. ನಮ್ಮ ಸದಸ್ಯರ ಒಂದು ಒಳ್ಳೆ ಮನಸ್ಸಿನಿಂದ ಇವತ್ತು 20 ಜನ ನಮ್ಮ ಬುಡಗಪ್ಪಲ್ಲಿ ಶ್ರೀನಿವಾಸಿಗೆ 20 ಮತಗಳು ಬಂದಿರೋದು ತುಂಬ ಸಂತೋಷ. ಅವರಿಗೆ ದೇವರು ಆಯುರಾರೋಗ್ಯ ಐಶ್ವರ್ಯ ಕೊಡಲಿ, ಅವ್ರಿಗೆ ಒಳ್ಳೆಯದಾಗಲಿ. ಆಮೇಲೆ ಮುಂದಿನ ದಿನಗಳಲ್ಲಿ ನಮ್ಮ ಶಾಸಕರ ಜೊತೆಲೇ ನಮ್ಮೆಲ್ಲ ಸದಸ್ಯರುಗಳನ್ನ ಕರೆದು ಅಭಿವೃದ್ಧಿ ಬಗ್ಗೆ ಸ್ವಲ್ಪ ಖಂಡಿತವಾಗ್ಲೂ ನಾವು ಸಹಕರಿಸಬೇಕಂತ ಹೇಳ್ತಾ ಬಯಸ್ತಾ ಇದ್ದೀವಿ. ಎಲೆಕ್ಷನ್ ನಡೀತು, 20 ಮೆಂಬರ್ಗಳು ಶ್ರೀನಿವಾಸ್ ಅವ್ರಿಗೆ ಹಾಕಿದ್ದಾರೆ. ಇನ್ನು ಅವರು ಅಧ್ಯಕ್ಷರ ಸ್ಥಾನಕ್ಕೆ ಬಂದಮೇಲೆ ನಮಗೆ ಎಲ್ಲ ವಾರ್ಡ್ಗಳಲ್ಲಿ ಕಾಮಗಾರಿಗಳಾಗಲಿ ಏನೇ ಆಗಲಿ ಸಕಲ ಸೌಲಭ್ಯಗಳು ಅವ್ರನ್ನ ಒದಿಸ್ಕೊಳ್ಳಿ ಅಂತ ಅವ್ರಿಗೆ ವಿಶ್ ಮಾಡ್ತಾಯಿದ್ವಿ. ಇವತ್ತು ಎಲೆಕ್ಷನ್ ದಿನದಲ್ಲಿ 20 ಅಂಕಗಳನ್ನು ಗಳಿಸಿ ಶ್ರೀನಿವಾಸ್ ಅವರು ಜಯಶೀಲರಾಗಿದ್ದಾರೆ, ಅವರಿಗೆ ಶುಭಾಶಯಗಳು. ಸರ್ಜಾಪುರ ಗ್ರಾಮ ಪಂಚಾಯತಿಯಲ್ಲಿ ನಡೆದಂಥ ಅಧ್ಯಕ್ಷರ ಚುನಾವಣೆಯಲ್ಲಿ ನಾವು 20 ಓಟುಗಳನ್ನು ಪಡೆದು ಜಯಶೀಲರಾಗಿದ್ದೀವಿ. ನಾನು ನಮ್ಮ ಅಭ್ಯರ್ಥಿಯಾಗಿದ್ದ ಬುಡಗಪ್ಪ ಅವರಿಗೆ ಹಾರ್ದಿಕ ಶುಭಾಶಯಗಳನ್ನ ಕೋರ್ತೀನಿ. ಮುಂದಿನ ದಿನಗಳಲ್ಲಿ ಅವರು ಇದೇ ಥರ ನಮ್ಮ ಪಂಚಾಯತಿನ ತುಂಬ ಚೆನ್ನಾಗಿ ನಡೆಸ್ಕೊಂಡು ಹೋಗಬೇಕು, ನಮ್ಮ ಊರಿನ ಏಳಿಗೆಗಾಗಿ ದುಡಿಬೇಕು ಅಂತೇಳ್ಬಿಟ್ಟು ಆಶಿಸ್ತಾ ನೆಕ್ಸ್ಟ್ ಇನ್ನು 6 ತಿಂಗಳಾದಮೇಲೆ ಇನ್ನು ಮತ್ತೆ ಎಲೆಕ್ಷನ್ ಇರೋದ್ರಲ್ಲಿ ನಮಗೆ 30-30 ಬರಲಿ ಅಂತ ಆಶಿಸ್ತೀನಿ. ಗ್ರಾಮ ಪಂಚಾಯತಿಯ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಯಾದಂಥ ಬುಡಗಪ್ಪನವರು ಅತಿ ಹೆಚ್ಚಿನ ಓಟಿನಿಂದ ಗೆದ್ದಿದ್ದಾರೆ. ಅವರಿಗೆ ನಮ್ಮ ಆನೇಕಲ್ ತಾಲೂಕಿನ ಎಲ್ಲ ಗ್ರಾಮ ಪಂಚಾಯತಿಗಳಿಂದ ಮಾದರಿ ಗ್ರಾಮ ಪಂಚಾಯತಿಯಾಗಿ ಮಾಡಬೇಕು ಅಂತೇಳಿ ಎಲ್ಲರೂ ಅವರಿಗೆ ಸಪೋರ್ಟ್ ಮಾಡಿದ್ದಾರೆ. ಅದೇ ಥರ ಅವರು ಈ ಸರ್ಜಾಪುರನ ಆನೇಕಲ್ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯತಿ ಮಾಡಲಿ ಅಂತೇಳಿ ನಾವು ಹಾರೈಸ್ತಾ ಇದ್ದೀವಿ. ಗ್ರಾಮ ಪಂಚಾಯತಿ ಚುನಾವಣೆ ನಡೆದಿದೆ. ಈ ಚುನಾವಣೆ ಯಾವ ಥರ ನಡೆದಿದೆ ಅಂದರೆ ಸತ್ಯಕ್ಕೆ ಜಯ ಇದೆ ಎಂಬುದು ಎರಡು ಮಾತಿಲ್ಲ. ವಿರೋಧ ಪಕ್ಷದವರು ಅನೇಕ ಹಣ ಆವೇಶವನ್ನು ಇಟ್ಟು ಈ ಕಾಂಗ್ರೆಸ್ ಪಾರ್ಟಿಯ ಎಲ್ಲ ಹೆಣ್ಮಕ್ಳನ್ನು ಸೆಳೀತಾ ಇದ್ರು. ಆದರೆ ಅವರು ಯಾವುದೇ ಕಾರಣಕ್ಕೂ ಪಾರ್ಟಿ ಸಿದ್ಧಾಂತವನ್ನು ಬಿಡದೆ ಏನೇ ಆಗಲಿ ಈ ಸಲ ನಮ್ಮ ಬುಡಗಪ್ಪ ಅವ್ರನ್ನ ಗೆಲ್ಸ್ಕೊಬೇಕು, ನಮ್ಮ ಪಾರ್ಟಿ ಸಿದ್ಧಾಂತನ ಉಳಿಸ್ಬೇಕಂದೇಳಿ ಯಾವುದೇ ಹಣದ ಆಮೇಶಕ್ಕೆ ಒಗ್ಗೂಡದೆ ದೇವರ ಸನ್ನಿಧಿಯಲ್ಲಿ ಯಾವ ಥರ ಪ್ರಾರ್ಥನೆ ಮಾಡ್ದೋ ಅದೇ ಥರ ಬಂದು ಓಟ್ ಹಾಕಿದ್ದಾರೆ. ಅವರಿಗೆಲ್ಲ ನಮ್ಮ ಪಂಚಾಯತಿ ಪರವಾಗಿ ವಂದನೆಗಳು, ಮತ್ತು ಮಾಧ್ಯಮದವ್ರಿಗೂ ಕೂಡ ಇವತ್ತು ಬಂದಿದ್ದಕ್ಕೆ ಅವ್ರಿಗೂ ಕೂಡ ಈ ಒಂದು ಸರ್ಜಾಪುರ ಪಂಚಾಯತಿ ಪರವಾಗಿ ವಂದನೆಗಳು ಹೇಳ್ತಾ ಎರಡು ಮಾತು ಮುಗಿಸ್ತಾ